ಮುರುಗೇಶ್ ವಾಯ್ಸ್ ಬರ್ತಲ್ಲ ಇನ್ನ ಕೆಲಸ. ಆ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ಸಭೆ ಕರೆದಿದ್ದ ಅದು ಅಧ್ಯಕ್ಷರ ಅವತ್ತಿಲ್ಲದ ಅಧ್ಯಕ್ಷ ಸಭೆ ಕರೆದಿದ್ದರಿಂದ ಅಧ್ಯಕ್ಷರು ಅವರು ಈಗ ನಮ್ಮ ಗಮನಿಸ್ತಾರೆ ಸಭೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತ ನಿಜ ಆಯ್ತು. ಇನ್ನು ಮುಂದೆ ನಾವು ಯಾವ ರೀತಿ ಅಧ್ಯಕ್ಷರಿಗೆ ಗೌರವ ತೋರದಂತೆ ಸಭೆ ನಾವು ಗಮನಕ್ಕೆ ತಂದೆ ಮಾಡ್ತೀನಿ. ತರಾಸು ಈಗ ಅರ್ಜೆಂಟ್ ಇದ್ರಿಂದ ನಾನು ಅವತ್ತಿಲ್ಲದಿದ್ದರಿಂದ ನಾನು ಒಂದು ಎಲ್ಲ ಸದಸ್ಯರಿಗೂ ಒಂದು ಸಭೆಗೆ ಒಂದು ಕಾರ್ಯಕ್ರಮದ ಚರ್ಚೆ ಮಾಡೋದಕ್ಕೆ ಕರೆದಿದ್ದು ನಿಜ. ಅವ್ರು ಗಮನ ತಂದಿಲ್ಲ ಅಂತ ಹೇಳಿದ್ರೆ ಖಂಡಿತ ಆ ಥರ ಹಿಂದೆ ಮುಂದೆ ಈ ರೀತಿ ಮುಂದೆ ಯಾವುದು ಅವಕಾಶ ಮಾಡಿಕೊಡೋದಿಲ್ಲ ಒಂದು. ಆಮೇಲೆ ಈ ಥರ ಅವ್ರ ಸಭೆಯಲ್ಲಿ ಅವತ್ತು ನಾನು ಯಾವ ರೀತಿ ಆಗೋದು ಅಂದರೆ ಅವರು ಸಭೆಯನ್ನು ಬಹಿಷ್ಕಾರ ಮಾಡೋಗಿ ನನ್ನ ವಿರುದ್ಧ ಧಿಕ್ಕಾರ ಕೊಡಿದಾಗ ಆಚೆ ಹೋಗಿ ಎಂದಿದ್ದ ಅಂದರೆ ಆಚೆ ಹೋಗಿ ಧಿಕ್ಕಾರಕ್ಕೆ ಹೋಗಿ ಎಂದಿದ್ದ ನಾನು ತಳ್ಳಿಲ್ಲ. ಆ ಥರ ಅವ್ರೇನಾದರೂ ನಾನು ಆ ಥರ ಏನಾದರೂ ಮಾಡಿದ ಅವ್ರ ಮನಸ್ಸಿಗೆ ಬೇಜಾರಾಗಿದೆ. ಖಂಡಿತ ನಾನು ನಮ್ಮ ಸದಸ್ಯರಿಗಾಗಲಿ ಮನಸ್ಸಿಗೆ ನೋವಾಗಿ ಖಂಡಿತ ನಾನು ಸಭೆ ಕೇಳಿಸ್ತೀನಿ. ಇದು ನಮ್ಮ ಮನೆ ನಾವು ಬಗೆಹರಿಸ್ಕೋತೀವಿ ಇವೆಲ್ಲ ಜಗಳಗಳು ಇರುತ್ತೆ. ನಿಜ ಕಾಮಗಾರಿಗಳ ಶಂಕುಸ್ಥಾಪನೆ 19ನೇ ತಾರೀಕು ಮಾಡಬೇಕು ಅಂತ ನನ್ನ ಶಾಸಕರು ತಿಳಿಸಿದರು. ಆ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಎಲ್ಲ ಸದಸ್ಯರಲ್ಲಿ ಒಂದು ಸಭೆ ಕರೆದಿದ್ದೆ ನಾನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋದ್ರ ಬಗ್ಗೆ. ಸೊ ಆ ಕಾರ್ಯಕ್ರಮ ನಡೆಸೋದ್ರ ಬಗ್ಗೆ ನನಗೆ ಗಮನ ತರದೆ ಸಭೆಯನ್ನು ನಡೆಸಿದ್ರು ಅಂತ ಅಧ್ಯಕ್ಷರು ಅಬ್ಜೆಕ್ಷನ್ ಮಾಡಿ ಸಭೆಯನ್ನು ಬಹಿಷ್ಕಾರ ಮಾಡಿದರು. ಸಭೆಯನ್ನು ಬಹಿಷ್ಕಾರ ಮಾಡಿದಾಗ ಅವರು
ಕಮಿಷನರ್ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರು, ನಾನು ಹೊರಗಡೆ ಹೋಗಿ ಹೋಗಿ ಅಂತ ಹೇಳಿದೆ ಅಷ್ಟೆ. ಅದಕ್ಕೆ ನಾನು ತಪ್ಪು ತಿಳ್ಕೊಂಡು ಅವರು ನನ್ನನ್ನು ಬೈದರು ಅಂತೇಳಿ ಇವತ್ತು ಸ್ಟ್ರೈಕ್ ಮಾಡಿದರು. ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ, ಆ ಥರ ಏನಾಗಿದೆ ನಾನು ಇದು ಕೂಡ ಮಾಡಿದ್ದೀನಿ, ನಾನು ಡಿಪೆಂಡ್ ಅವ್ರಿಗೊಂದು ನಾನು ಕ್ಷಮೆ ಕೂಡ ಕೇಳಿದ್ದೀನಿ. ಅಲ್ಲಿಗೆ ಮುಗಿತು. ಈ ನಗರೋತ್ಥಾನ ಕಾರ್ಯಕ್ರಮ ಶಂಕುಸ್ಥಾಪನೆಯನ್ನು ನಮ್ಮ ಗಮನಕ್ಕೆ ತರದೆ ನಗರಸಭೆ ಅಧ್ಯಕ್ಷರು ಗಮನಕ್ಕೆ ತರದೆ ಮಾಡ್ತಾ ಇದ್ದಾರೆ ಶಾಸಕರು ಅಂತ ಅವರು ವಾದ. ನಾವು ಶಾಸಕರು ಹೇಳಿದ್ರೆ ಸರ್ಕಾರಿ ಕಾರ್ಯಕ್ರಮ ಕಾರ್ಯಕ್ರಮ ಇದು ಒಂದು ಇವನ್ನ ಕಾಮಗಾರಿಗಳನ್ನು ಮಾಡಬೇಕಾದ್ರೂ ಸರ್ಕಾರದ ಕಾರ್ಯ ಕೆಲಸ ನಾವು ಮಾಡಬೇಕಾಗತ್ತೆ. ಅದನ್ನು ಅಧ್ಯಕ್ಷರು ತಿಳಿಸೋದಕ್ಕೆ ಎಲ್ಲ ಸದಸ್ಯರು ಸಭೆ ಕರೆದಿದೆ. ಸಭೆಯಲ್ಲಿ ಈ ಥರ ಕಮ್ಯುನಿಕೇಷನ್ ನನಗೆ ಹೇಳದೆ ಕರೆದಿದ್ದಾರೆ ಅಂತ ಒಂದು ಇದರಿಂದ ವ್ಯತ್ಯಾಸದಿಂದ ಆಗಿತ್ತು ಅಷ್ಟೆ. ಇವತ್ತು ಅದು ಸ್ಟ್ರೈಕ್ ಮಾಡಿದರು. ನಾನು ಹೇಳಿದ್ದೀನಿ ಈ ಥರ ಕಾರ್ಯಕ್ರಮ ಆಗಿದೆ, ತಾವೆಲ್ಲರೂ ಬರಬೇಕು ಅಂತ, ಇಲ್ಲ ನಾವು ಬೇರೆ ಏನು ಮಾಡ್ತೀವಿ ಅಂತ ಹೇಳಿದಾಗ ಅದೇ ವ್ಯತ್ಯಾಸ ಅಷ್ಟೆ. ಈಗ ಖುದ್ದು ಅಧ್ಯಕ್ಷನೇ ಬೀಗ ಹಾಕೋದು ಅದೊಂದು ಅಫೆನ್ಸ್ ಅಲ್ಲ. ಇಲ್ಲ, ಅದು ಯಾರು ಹಾಕಿದ್ರೆ ಅಂತ ಗೊತ್ತಿಲ್ಲ, ಅಧ್ಯಕ್ಷ ಹಾಕಿದ್ರೆ ಅಂತ ಗೊತ್ತಿಲ್ಲ. ಬಂದ ತಕ್ಷಣ ಯಾರೋ ಬೀಗ ಹಾಕಿದ್ರೆ ಅಂತ ಹೇಳಿದ್ರು. ಅದು ಯಾರು ಇಲ್ಲ, ನಾನು ವಿಡಿಯೋ ಕ್ಲಿಪ್ ತೆಗೆಸ್ತೀನಿ, ವಿಡಿಯೋ ಇದೆ, ಅದು ಸಿಸಿ ಕ್ಯಾಮ್ರಾ ತೆಗೆಸಿ ನೋಡಿ ಮುಂದೆ ಕ್ರಮ ತಗೋದೇನೆ. ಅಧ್ಯಕ್ಷ ಹಾಕಿದ್ದಾರೆ ಅಂತ ಏನೇ ಯಾರು ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ ಯಾರೋ ಹಾಕಿದ್ದಾರೆ ಯಾರೋ ಹಾಕಿದ್ದಾರೆ ಅಂತ. ಅದು ಸಿಸಿ ಕ್ಯಾಮ್ರಾ ಓಪನ್ ಮಾಡಿಸಿದ್ಮೇಲೆ ಯಾರು ಗೊತ್ತಾಗುತ್ತೆ. ಅದನ್ನ ಯಾಕಿಷ್ಟು ಮಿಸ್ ಕೋಆರ್ಡಿನೇಷನ್ ಹೊಂದಾಣಿಕೆನೇ ಇಲ್ವಲ್ಲ ಇಲ್ಲಿ ಸದಸ್ಯರಿಗೆ? ಇದೇನಾಗಿದೆ ಅಂದ್ರೆ ನಮಗೆ ನಾವು ಕಮಿಷನರು ಸರ್ಕಾರಿ ನೌಕರ, ಅವರು ಸರ್ಕಾರ ಪರ ಕೆಲಸ ಮಾಡೋದಷ್ಟು, ನಾವು ಯಾವ ಪಕ್ಷ ಯಾವ್ದು ಇಲ್ಲ. ಸೊ ಆ ಥರ ಆ ಥರ ಏನು ತಿಳ್ಕೊಂಡದ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಕಮಿಷನರ್ ಅವರು ಶಾಸಕ ಕೈಗೊಂಬೆ ಅಂತ ವರ್ತನೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಆರೋಪ. ಏನಾಗಿದೆ ಅಂದ್ರೆ ಈಗ ಕೈಗೊಂಬೆ ಅಂದ್ರೆ ಈಗ ಸರ್ಕಾರದ ಕೆಲಸವನ್ನು ಹೇಳಿದಾಗ ಯಾವುದು ಕಾನೂನು ಪ್ರಕಾರ ಇದ್ರೆ ಮಾಡಲೇಬೇಕಾಗತ್ತೆ. ಅದು ಅದು ಬಿಟ್ಟರೆ ಅದು ಕಾನೂನು ವಿರುದ್ಧವಾಗಿ ಮಾಡಿದರೆ ಅವ್ರು ಕೈಗೊಂಬೆ ಅಂತ ಹೇಳ್ಬೋದು. ಸರ್ಕಾರದ ಕಾರ್ಯಕ್ರಮ ಅನ್ನೋದು ಯಾವುದೇ ಕಾರ್ಯಕ್ರಮ ಕಾನೂನು ಪ್ರಕಾರ ಇದ್ದಾಗ ಮಾಡಲೇಬೇಕಾಗತ್ತೆ. ಇದು ನಗರೋತ್ಥಾನ ಎಲ್ಲ ಇಡೀ ಸ್ಟೇಟಲ್ಲಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ, ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡ್ತಾರೆ. ಅದು ಅದನ್ನು ಬೇಗ ಮಾಡಿ ಮುಗಿಸೋಣ ಅಂತ ಹೇಳಿದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಬೇಗ ಮಾಡೋಣ ಅಂತ ಹೇಳಿದಾಗ ಅದನ್ನು ನಾವು ಗಮನಕ್ಕೆ ತರೋದಕ್ಕೆ ಮೀಟಿಂಗ್ ಕರೆದಿದ್ದು. ನನಗೆ ಏನು ಕರೆದಿದ್ರು ಅಂತ ಮೀಟಿಂಗ್ ಬರಲಿಲ್ಲ. ಅದು ಅದ್ರ ವಿಷಯದಲ್ಲಿ ಏನೋ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಇವತ್ತು ಅವರು ಸ್ಟ್ರೈಕ್ ಮಾಡಿದ್ರು. ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ವಿ. ಕಾವೇರಿ ನೀರಿನ ಪ್ರೋಸೆಸ್ ಎಲ್ಲಿದೆ ಮತ್ತೆ ಈಗ ಅದಕ್ಕೂ ಕೋಆರ್ಡಿನೇಷನ್ ಮಾಡ್ಕೊಳ್ಳದೆ ಬೇಸಿಗೆ ಬರೀ ಬರ್ತಾ ಇದೆ? ಕಾವೇರಿ ನೀರಿಂದು ಈಗ ತಮ್ಗಾಗಲಿ ಗೊತ್ತಿರೋದಕ್ಕೆ ಗೌರ್ಮೆಂಟ್ ಇಂದ ಆದೇಶ ಆಗಿದೆ, ಡಿಸೆಂಬರಲ್ಲಿ 1 MLD ನೀರನ್ನು ಬಯಕಾನ್ ಮುಖಾಂತರ ತಗೊಳ್ಳೋದು ನಮಗೆ ನಗರಸಭೆಗೆ ದಿನ 1 MLD 10 ಲಕ್ಷ. ಅದ್ರ ಬಗ್ಗೆ ಬಯಕಾನ್ ಅವರು ಒಂದು ಡಿಪಾಸಿಟ್ ಕಟ್ಟಿದ್ದಾರೆ 8 ಲಕ್ಷ. ಇದ್ರದ್ದು ಇನ್ನು ಮಿಕ್ಕಿದ್ದು ಎಲ್ಲ ಈಗ ನಮ್ಮ ಸದಸ್ಯರು ಕೆಲವು ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಅಂತಾರೆ ಪೈಪ್ಲೈನ್ ಆಗಿಲ್ಲ ಈಗ ಬೇಡ ಅಂತ ಹೇಳ್ತಾರೆ. ನಾವೇನು ಹೇಳಿದ್ವಿ, ಪೈಪ್ಲೈನ್ ಎಷ್ಟಾಗಿದೆ ಅಷ್ಟಕ್ಕೆ ಸುಮಾರು 8-10 ವಾರ್ಡ್ಗೆ ನಾವು ಕೊಡ್ಬೋದು, ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನು ಅವರು ಇವ್ರು ನಾವು ಪೈಪ್ಲೈನ್ ಎಲ್ಲ ಆಗಿದೆ, ನಮ್ಮ ಟ್ಯಾಂಕ್ವರೆಗೂ 5 ಲಕ್ಷ ಲೀಟರ್ ಕ್ಯಾಪಾಸಿಟಿ ಟ್ಯಾಂಕ್ ಇದೆ, ಅದು ಸ್ಟೋರ್ ಮಾಡ್ಕೊಂಡು ಸಪ್ಲೈ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೋಮವಾರ ದಿನ ಅದು ಒಂದು ಕಾವೇರಿ ನೀರು ಪೂರೈಕೆ ಒಂದು ಶಂಕುಸ್ಥಾಪನೆ ಅವತ್ತು ಕೂಡ ಇದೆ ಅಂತ ಬರ್ತಾರೆ. ಅದರಲ್ಲಿ ಒಂದು 8-10 ವಾರ್ಡ್ಗೆ ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ಏನು ಬಯಕನ್ ಅವರು ಅವ್ರು ಡೆಪಾಸಿಟ್ ಮಾಡಿದ್ರು ಮತ್ತೆ CMC ಕಡೆ ಅಂದ್ರೆ ಈ ಹಿಂದೆ ಅವರು ಡೆಪಾಸಿಟ್ ಬರ್ಕೊಟ್ಟಿರ್ತಾರೆ, ಅವರು ಬಯಕನ್ ಅಂತ ಇತ್ತು, ಬಯಕನ್ ಮುಖಾಂತರ ತಗೋಬೇಕು ಅಂತ. ನಾವು ಅವರು ಬಯಕನ್ ಮುಖಾಂತರ ತಗೊಳ್ಳೋದು ಮತ್ತೆ ಇಲ್ಲೇನೋ ಇಲ್ಲಿ ಪೊಲಿಟಿಕಲ್ ಡಿಫ್ರೆನ್ಸ್ ಇದ್ದಾಗ ಏನು ಮಾಡಿದ್ರು ರೆಸೊಲ್ಯೂಷನ್ ಆಗಲ್ಲ ಇನ್ ಟೈಮ್ಗೆ. ಹಾಗಾಗಿ ನಾವೇನು ಮಾಡಿದ್ವಿ, ನೀವೇ ನಮಗೆ ಒಂದು ಮೀಟರ್ ರೈಸ್ ಮಾಡಿಕೊಡಿ, ನಾವೇ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕಿನ್ನೂ ಆಯ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಏನಿವೆ ನೀರು ಬರುತ್ತೆ, ನೀರು ಒಂದು 8 ವಾರ್ಡ್ಗಾಗುವಷ್ಟು ನಾವು ಸಪ್ಲೈ ಮಾಡ್ತೀವಿ, ಸ್ಟೋರ್ ಮಾಡಿಕೊಂಡು 1 MLD ಯೂಸ್ ಮಾಡ್ಕೋಬೋದು. ಅದು ಎಷ್ಟಾಗುತ್ತೆ ಅಷ್ಟು ಸಪ್ಲೈ, ಸ್ಟೇಜ್ ಬೈ ಸ್ಟೇಜ್ ಎಲ್ಲ ವಾರ್ಡ್ಗೋ. ಸದ್ಯ ಡೊಮೆಸ್ಟಿಕ್ ಅಷ್ಟು ಆಗುತ್ತಾ ಅಥವಾ ಕಮರ್ಷಿಯಲ್ ಆಗುತ್ತೆ? ಈಗ ಅದರಲ್ಲಿ ಡೊಮೆಸ್ಟಿಕ್ಕಿಗೆ ನಾವು ಕೊಟ್ಟಿರೋದು, ಡೊಮೆಸ್ಟಿಕ್ಕಿಗೆ ಕೊಟ್ಟಿರೋದು 1 MLD 10 ಲಕ್ಷ ಲೀಟ್ರ್ ಎಷ್ಟಾಗುತ್ತೆ ಅಷ್ಟಕ್ಕೆ ಸಪ್ಲೈ ಮಾಡ್ತೀವಿ ಅಷ್ಟು. ಅದು ಸ್ಟೇಜ್ ಬೈ ಸ್ಟೇಜ್ ನಮ್ಗೆ ಕೊಟ್ಟಿರೋದೆ 1 MLD ದಿನಕ್ಕೆ 10 ಲಕ್ಷ ಲೀಟ್ರ್. ಇಷ್ಟೆಲ್ಲ ಗೊಂದಲಗಳಾದ್ರೂ ಮುಂದಿನ ದಿನಗಳಲ್ಲಿ ಆದ್ರೂ ಅಟ್ ಲೀಸ್ಟ್ ಏನು ಈ ಒಂದು ಗೊಂದಲಗಳ ಬಗ್ಗೆ ಹಿತಶ್ರೀ ಹಾಡಿದ್ದೇನೆ ಒಂದು ಹೊಂದಾಣಿಕೆಯಿಂದ ಈಗ ಇಲ್ಲ ನಗರಸಭೆ ಅಂದ್ಮೇಲೆ ಎಲ್ಲ ನಗರಸಭೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ವ್ಯತ್ಯಾಸಗಳು ಇದ್ದಿದೆ. ಈಗ ಹಾಕೋ ಮಟ್ಟಕ್ಕೆ ಹೊಂದಾಣಿಕೆಗಳು ಇಲ್ಲದೆ ಇರೋವಂಥದ್ದು ಎಷ್ಟು ಅದು? ಅದನ್ನು ಅವ್ರನ್ನ ಕೇಳಬೇಕು ಯಾರು ಬೀಗ ಹಾಕೋದ್ರಿಂದ. ಈಗ ವ್ಯತ್ಯಾಸ ಸಣ್ಣ ಬಿಟ್ಟು ಸಣ್ಣ ಒಂದು ಸಭೆಯನ್ನು ನಾನು ಕೇಳಿದೆ, ಚರ್ಚೆ ಮಾಡೋ ವಿಷಯ ಅದು ಸಾಮಾನ್ಯ ಸಭೆ ಅಲ್ಲ, ವಿಶೇಷ ಸಭೆ ಅಲ್ಲ. ನಾವು ಈ ಕಾರ್ಯಕ್ರಮದ ಬಗ್ಗೆ ನಡೆಸೋದಕ್ಕೆ ಚರ್ಚೆ ಮಾಡೋದಕ್ಕೆ ಒಂದು ಸರ್ಕಾರ ಇದೆ, ಅದೇ ತಪ್ಪು ಅಂತ ಹೇಳಿ ಆ ಥರ ಇದು ಮಾಡಿದ್ದಾರೆ. ಅದು ಬೀಗ ಯಾರು ಬೀಗ ಹಾಕಿದ್ರು ಗೊತ್ತಿಲ್ಲ, ತೆಗೆಸಿದ್ದೀನಿ ಅದು ಅಂದ್ಕೊಂಡಿದ್ರು. ನಿಜಕ್ಕೂ ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅಪಮಾನದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಚಿಕ್ಕದಾಗಿ ಹೇಳ್ಬಿಡಿ, ಒಬ್ಬ ಶಾಸಕರು ಈ ರೀತಿಯಾದಂಥ ನಡವಳಿಕೆ ನಡ್ಕೊಳ್ತಾರೆ ಅನ್ನೋದಕ್ಕೆ ಉದಾಹರಣೆ ಆನೇಕಲ್ ತಾಲೂಕಿನ ಶಿವಣ್ಣವರು. ಇವತ್ತು ನಗರಸಭೆಯಲ್ಲಿ ಇಬ್ಬರು ಶಾಸಕರು ಬರ್ತಾರೆ, ಕೃಷ್ಣಪ್ಪ ಅವರು ಮತ್ತು ಶಿವಣ್ಣವರು. ಆದರೆ ಒಂದು ನಗರಸಭೆ ಅಧ್ಯಕ್ಷರು ಅಂದರೆ ಒಬ್ಬ ಸಚಿವರಿಗಿನ್ನ ಸಚಿವರ ಸ್ಥಾನಮಾನ ಅದು. ಒಂದು ನಗರೋತ್ಥಾನದ ಪೂಜೆ ಮಾಡಬೇಕಾದ್ರೆ ಒಬ್ಬ ಮಿನಿಸ್ಟ್ರ್ ಬರ್ತಾರೆ ಅಂತ ಹೇಳಿದ್ರೆ ನಗರಸಭೆ ಅಧ್ಯಕ್ಷರ ಗಮನಕ್ಕೆ ತಗೊಂಡು ಬರದೆ, ನಗರಸಭೆಯ ಸದಸ್ಯರ ಗಮನಕ್ಕೆ ತಗೊಂಡು ಬರದೆ,
ಇನ್ನೊಬ್ಬ ಶಾಸಕರ ಗಮನಕ್ಕೂ ತಗೊಂಡು ಬರದೆ ಏಕಾಏಕಿ ನಿರ್ಧಾರ ತಗೊಂಡು ನಾನು ಪೂಜೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇರೋದಂತ ಇದೊಂದು ದುರಹಂಕಾರದ ಮಾತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಕಮಿಷನರ್ ಅವರು ಇಷ್ಟೊತ್ತು ನಾವು ಮಾತಾಡಿದ್ವಿ, ಅವರು ಕಮಿಷನರ್ಗೆ ಗೊತ್ತಿಲ್ಲ, ಕಮಿಷನರ್ ಹೇಳ್ತಾರೆ ಅಂತೆ ಮಾಡ್ತಾರಂತೆ ಅಂದರೆ ಕನ್ಸರ್ನ್ಡ್ ಆಫೀಸರೇ ಇದರಲ್ಲಿ, ನನ್ನ ಪಾತ್ರ ಏನೂ ಇಲ್ಲ ಅನ್ನೋ ಮಾತನ್ನು ಮಾತಾಡ್ತಾ ಇರೋದು ನಿಜಕ್ಕೂ ಒಂದು ದುರ್ದೈವದ ಸಂಗತಿ. ಕಮಿಷನರು ನನಗೆ ಗೊತ್ತಿಲ್ಲ ಅವ್ರು ಮಾಡ್ತಾರಂತೆ, ನಗರೋತ್ಥಾನದವರು ಕಾಂಟ್ರಾಕ್ಟರ್ ಮಾಡ್ತಾರಂತೆ ಅಂದರೆ ನಗರಸಭೆ ಏನಕ್ಕೆ ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ನಗರಸಭೆಯ ಗಣನೆಗೆ ತಗೊಂಡು ನಗರಸಭೆ ಅವ್ರ ಜೊತೆ ಸಮಾಲೋಚನೆ ಮಾಡಿ ಒಬ್ಬ ಶಾಸಕರು ಜನಪ್ರತಿನಿಧಿ ಅದು ಯಾವುದೇ ಒಂದು ಪಕ್ಷದ ಶಾಸಕರಲ್ಲ, ಅವರು ಇಡೀ ಒಂದು ಆನೇಕಲ್ ತಾಲೂಕಿನ ಎಲ್ಲ ವರ್ಗದ ಒಬ್ಬ ಶಾಸಕರು, ಅವರು ನಗರಸಭೆ ಅಧ್ಯಕ್ಷರ ಗಮನಕ್ಕೆ ತಗೊಳ್ಬೇಕಾಗಿತ್ತು, ಅವ್ರನ್ನ ತಮ್ಮ ಜೊತೆಯಲ್ಲಿ ಜೋಡಿಸ್ಕೊಂಡು ಮಾಡಬೇಕಾಗಿತ್ತು. ಈಗಲೂ ಒಂದು ಅವಕಾಶ ಕೊಟ್ಟಿದ್ದೀವಿ, ಇವತ್ತೇ ಶಾಸಕರು ನಗರಸಭೆ ಅಧ್ಯಕ್ಷರನ್ನ ಜೊತೆ ಮಾತಾಡಿ ಅಟ್ಲೀಸ್ಟ್ ಏನು ಆಗಿದೆಯಮ್ಮ ನಾವು ಒಟ್ಟಾಗಿ ಎಲ್ಲ ಸೋಮವಾರ ಮಾಡೋಣ ಅಂತ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಆಹ್ವಾನ ಅವರಿಗೆ ಸಮ್ಮತಿ ಇದೆ. ಇಲ್ಲ ಅಂದರೆ ನಾವು ಅವರಿಗೆ ವಿರುದ್ಧವಾಗಿ ನಾವು ಭಾನುವಾರ ನಾವು ಮಾಡಿ ನೀವು ಪೂಜೆ ಮಾಡಿ ಅದಕ್ಕೂ ಮೊದಲೇ ನೀವೇ ಪೂಜೆ ಮಾಡಿ ಶಾಸಕರನ್ನ ಕರೀರಿ ಅವ್ರಿಗೂ ಆಹ್ವಾನ ಮಾಡಿ ಅಂತೇಳಿ ನಾವು ಹೇಳಿದ್ದೀವಿ. ಇಬ್ಬರು ಶಾಸಕರನ್ನ ಕರೀರಿ ನೀವು ಎಲ್ಲ ತೀರ್ಮಾನ ತಗೊಂಡು ನಾಳೆ ಭಾನುವಾರ 3 ಗಂಟೆಗೆ ನೀವು ಪೂಜೆ ಮಾಡಿ ಅನ್ನೋ ಮಾತನ್ನು ನಾವು ಪಕ್ಷದ ಕಡೆಯಿಂದ ಸೂಚನೆ ಕೊಟ್ಟಿದ್ದೀವಿ, ಅದರಂತೆ ನಡೆಯುತ್ತೆ, ಇದು ಖಂಡಿತವಾಗ್ಲೂ ಮಾಡ್ತೀವಿ. ಏನಕ್ಕೆ ಇಷ್ಟೊಂದು ಘರ್ಷಣೆ ಉಂಟಾಗ್ತಾ ಇರೋಂಥದ್ದು, ಈ ತಿಕ್ಕಾಟ ಜನಸಾಮಾನ್ಯರಿಗೆ ನೀವು ಮಾತು ಕೊಟ್ಟು ಬಂದಿರತಕ್ಕಂಥದ್ದು ಮೂಲಭೂತ ಸೌಲಭ್ಯಗಳನ್ನ ಕೊಡ್ತೇನೆ, ಅದು ಕುಡಿಯೋ ನೀವು ವಿಚಾರ ಇರ್ಬೋದು, ರಸ್ತೆ ಇರ್ಬೋದು, ಆದರೆ ಇದು ಈ ತಿಕ್ಕಾಟ ಕಳೆದ ಏನು 2 ವರ್ಷಗಳಿಂದ ಇದೇ ರೀತಿ ತಿಕ್ಕಾಟ ಮುಂದುವರಿತಾ ಇದೆ. ಖಂಡಿತವಾಗ್ಲೂ ಇದನ್ನ ಮಾಧ್ಯಮದವರು ಗಮನಿಸ್ತಾ ಇದ್ದೀರಾ, ಅನೇಕ ಸಲ ಮಾಧ್ಯಮದ ಜೊತೆನೂ ಇದಾದ ಮಾತಾಡಿದ್ದೀವಿ. ಇವತ್ತು ಒಬ್ಬ ಶಾಸಕರು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಡ್ಕೊಳ್ತಾ ಇಲ್ಲ, ಎಲ್ಲ ನಗರಸಭೆ ಪುರಸಭೆಗಳನ್ನು ಕೂಡ ನನ್ನ ಅಧೀನದಲ್ಲೇ ನಡೀಬೇಕು ಅನ್ನೋ ಒಂದು ರೀತಿಯಲ್ಲಿ ಹಿಟ್ಲರ್ ರೀತಿಯಲ್ಲಿ ನಡ್ಕೊಳ್ತಾ ಇರೋದು ನಿಜಕ್ಕೂ ಈ ಒಂದು ಕ್ಲಾಶ್ಗೆ ಮೂಲ ಕಾರಣ. ಆದರೆ BJP ಯಾವತ್ತೂ ಅಭಿವೃದ್ಧಿ ಪರವಾಗಿ ಇವತ್ತೇನು ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ಸ್ವಾಗತ ಕೊಟ್ಟಿದ್ದೀವಿ, ಎಲ್ಲೂ ನಾವು ಅದಕ್ಕೆ ವಿರೋಧ ಮಾಡಲೇ ಇಲ್ಲ, ಅಭಿವೃದ್ಧಿ ಆಗೋದಕ್ಕೆ ನಾವು ಖಂಡಿತವಾಗ್ಲೂ ಸ್ವಾಗತ ಕೊಟ್ಟಿದ್ದೀವಿ. ಆದರೆ ನಾನೇ ಎಲ್ಲ ನನ್ನಿಂದನೇ ಎಲ್ಲ ಅನ್ನೋ ಒಂದು ದುರಹಂಕಾರವನ್ನು ಬಿಟ್ಟರೆ ನಾವು ಅದಕ್ಕೆ ಖಂಡಿತವಾಗ್ಲೂ ಸ್ವಾಗತ ಕೊಡ್ತೇವೆ. ಆದರೆ ಎಲ್ಲ ನಾನೇ ಇಲ್ಲಿ ಯಾರು ನಗರಸಭೆ ಪುರಸಭೆಗಳೆಲ್ಲ ನಗಣ್ಯ ಅನ್ನೋ ಮಾತನ್ನ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಅದಕ್ಕೆ ನಮ್ಮ ವಿರೋಧ ಇದೆ, ಅದಕ್ಕೆ ನಮ್ಮ ಧಿಕ್ಕಾರ ಕೂಡ. ನಗರಸಭೆ ನಿನ್ನೆ ನಗರೋತ್ಥಾನದ್ದು ಮತ್ತೆ ಕಾವೇರಿ ನೀರು ಕುಡಿಯೋದ್ರ ಬಗ್ಗೆ ನಮ್ಗೆ ನನ್ನ ಗಮನಕ್ಕೆ ತರದಿರೋನೆ ನಮ್ಮ ಕಮಿಷನರ್ ಆದವರು ಮೀಟಿಂಗ್ ಮಾಡಿದ್ರು, ಚರ್ಚೆ ಮಾಡಬೇಕು ಅಂತ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ರು. ಆಗ ನನ್ನ ಗಮನಕ್ಕೆ ಬಂದೇ ಇಲ್ಲ ಇದು ಯಾವ ಮೀಟಿಂಗು ಅಂದ್ಬಿಟ್ಟು, ನನ್ನ ಅಧ್ಯಕ್ಷತೆ ಯಾವುದೂ ಇಲ್ಲಲ್ಲ ಯಾವ ಮೀಟಿಂಗ್ ಇದು ಏನು ಮಾಡ್ತಾವ್ರೆ ಅಂದ್ಬಿಟ್ಟು ನಾವು ಮೀಟಿಂಗ್ ಅಟೆಂಡ್ ಮಾಡಿದ್ವಿ. ಮೀಟಿಂಗ್ ಅಟೆಂಡ್ ಮಾಡಿದವಾಗ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅಂತ ಅವ್ರು ಮಾತಾಡಿದಾಗ ನಾನು ಕೇಳಿದೆ ಯಾವ ನನ್ನ ಗಮನ ತಂದಿದ್ರೆ ಯಾಕೆ ನನ್ನ ಅಧ್ಯಕ್ಷತೆಯನ್ನು ಹೇಳ್ತಾ ಇದ್ರೆ ಅಂದಾಗ ಇರಿ ಮೇಡಮ್ ಅಂತಂದ್ರು, ನೋಡಿ ನಗರೋತ್ಥಾನದ್ದು ಆಗಲಿ ಕಾವೇರಿ ನೀರು ಬಗ್ಗೆ ಆಗಲಿ ನಾವು ಸ್ವಲ್ಪ ಒಂದು ಮಾಹಿತಿ ಕೇಳಿದ್ವಿ, ಅದು ಏನು ನೀವು ನಮ್ಗೆ ಕೊಟ್ಟಿಲ್ಲ, ನಮ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಗೆ ಏನು ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಬಾಯ್ ಕಟ್ ಮಾಡ್ತಿದ್ವಿ ಅಂತ ನಾವು ಹೊರಗಡೆ ಬಂದ್ರಿ. ನೆನ್ನೆ ಹೊರಗಡೆ ಬಂದಾಗ ನಮ್ಮ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ಅವರು ಕಮಿಷನರ್ ಧಿಕ್ಕಾರ ಅಂತಂದ್ಬಿಟ್ಟು ಹೊರಗಡೆ ಎಲ್ಲ ನಮ್ಮ ಸದಸ್ಯರೆಲ್ಲ ಬಂದಾಗ ರೀ ನೀವೇನಿಲ್ಲ ಧಿಕ್ಕಾರಕ್ಕದು ಹೋಗ್ರಿ ಫಸ್ಟ್ ಆಚೆ ಅಂತ ಅವ್ರನ್ನ ನಮ್ಮ ಸದಸ್ಯರನ್ನ ನಮ್ಮನ್ನು ಕೂಡ ಸೇರಿಸಿ ಅಂದರು. ಆಗ ನಮ್ಗೆ ಬೇಜಾರಾಯಿತು, ನೋಡ್ದಾ ನಾವಿಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದು ನಾವೊಂದು ದಲಿತ ಮಹಿಳೆ ಅಧ್ಯಕ್ಷರಾಗಿ ನಮ್ಗೆ ಗೌರವ ಕೊಡ್ತಾರೆ ಅವ್ರು ನಡ್ಕೊತಾವ್ರಲ್ಲ ಅಂತ ನಮ್ಗೆ ತುಂಬ ಬೇಜಾರಾಯಿತು. ನಮ್ಮ ಬೇಜಾರಾದವಾಗ ನಾವು ಇವ್ರು ಪ್ರತಿಭಟನೆ ಮಾಡಬೇಕು, ಈ ಕಮಿಷನರ್ಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ನಾವು ಹೊರಗಡೆ ಹೋದ್ರಿ, ನಾವು ಸ್ಟ್ರೈಕ್ ಮಾಡಬೇಕು ಅಂದ್ಬಿಟ್ಟು ನಾವು ಪೊಲೀಷನ್ ಲೆಟರ್ ಕೊಟ್ಟು ಬಂದು ನೆನೆ ನಾವು ಬಾಗಿಲು ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ರಿ ಆಫೀಸ್ ಬೀಗ ಹಾಕ್ಬಿಟ್ಟು ಈಚೆ ಕಡೆ ಕುತ್ಕೊಂಡು ಪ್ರತಿಭಟನೆ ಮಾಡಿದವಾಗ ಕಮಿಷನರ್ ಏಕೈಕಿ ಬಂದು ಬೀಗ ಹೊಡೆದು ಒಳಗಡೆ ಹೋದ್ರು. ಬೀಗ ಹೊಡೆದು ಒಳಗಡೆ ಹೋದಾಗ ನಾವೆಲ್ಲ ಪ್ರತಿಭಟನೆ ಮಾಡಿ ನಮ್ಗೆ ಈ ಥರ ಅನ್ಯಾಯ ಮಾಡ್ತಾವ್ರೆ, ಈ ಥರ ನಮ್ಮ ಸದಸ್ಯರಿಗೂ ನಮ್ಗೆ ಏನು ಗೌರವ ಕೊಡ್ತಾ ಇಲ್ಲ, ಅಗೌರವದಿಂದ ನಡ್ಕೊತಾವ್ರೆ ಅಂತ ನಾವು ಎಲ್ಲರಿಗೂ ಹೇಳಿದಾಗ ನಾವು ಕ್ಷಮೆಯಾಚಿಸ್ತೀರಿ ಅಂತ ಅವ್ರು ಹೊರಗಡೆ ಬಂದರು, ಕ್ಷಮೆಯಾಚಿಸಿದ್ರು, ಸರಿ ನಾನು ಮಾಡಿದ ತಪ್ಪಾಯಿತು ಅಂತ ಕೇಳಿಕೊಂಡ್ರು. ಈಗ ನಗರೋತ್ಥಾನದ ಬಗ್ಗೆನೂ ಅಷ್ಟೇ, ಕಾವೇರಿ ಕುಡಿಯೋ ನೀರು ಬಗ್ಗೆನೂ ಅಷ್ಟೇ, ನಮಗೂ ನಾವೂ ಹೋಗಬೇಕು, ನಾವು ಪೂಜೆ ಮಾಡಬೇಕು, ನಾವು ಎಲ್ಲರಿಗೂ ನೀರು ಕೊಡಬೇಕು, ಎಲ್ಲರಿಗೂ ನಗರೋತ್ಥಾನ ಕೆಲಸ ಮಾಡಿಕೊಡ್ಬೇಕು, ನಮಗೂ ಆಸೆ ಇದೆ, ನಮಗೂ ಆಸೆ. ನಮ್ಮನ್ನ ನಮಗೇನು ನಮ್ಗೆ ಗಮನಕ್ಕೆ ಇಲ್ದಿರ 19 ತಾರೀಕು ಇವ್ರು ಪೂಜೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರಲ್ಲ, ನಮಗೇನು ನಮ್ಮ ಸದಸ್ಯರಿಗೆ ಏನು ಗಮನಕ್ಕೆ ಕೊಡಬೇಡ್ದ, ಆಯಿತು ನಾವು ಮಾಡ್ತೀವಿ, ನಾವು ಬರ್ತೀವಿ ಅಂತಂದ್ಬಿಟ್ಟು ನಾಳೆ ನಾವು ಮೀಟಿಂಗ್ ಮಾಡುತ್ತಾ ಇದ್ದೀವಿ. ಆ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀರಿ, ಚರ್ಚೆ ಮಾಡಿ ಡೇಟ್ ಫಿಕ್ಸ್ ಮಾಡ್ತೀರಿ, ಡೇಟ್ ಫಿಕ್ಸ್ ಮಾಡಿ ರೆಸಲ್ಯೂಷನ್ ಮಾಡಿಕೊಂಡು ಭಾನುವಾರ ನಾವು ಪೂಜೆ ಇಟ್ಕೊತೀರಿ, ನಾವು ನಗರೋತ್ಥಾನ ಪೂಜೆ ಮಾಡ್ತೀವಿ, ಕಾವೇರಿ ನೀರ್ದು ಪೂಜೆ ಮಾಡ್ತೀರಿ, ಪ್ರತಿಯೊಂದು ವಾರ್ಡಲ್ಲಿ ನಾವು ಪೂಜೆ ಮಾಡ್ತೀರಿ ನಗರೋತ್ಥಾನದ್ದು. ಎಲ್ಲರೂ ಬರಬೇಕು, ನಮ್ಮ ಆನೇಕಲ್ ತಾಲೂಕು ಶಾಸಕರು ಬರಬೇಕು, ಇನ್ನು ನಮ್ಮ ಮಾಜಿ MLA ನಾರಾಯಣಸ್ವಾಮಿ ಇದ್ದಾರೆ, ಇನ್ನೊಬ್ಬ ಕೃಷ್ಣಪ್ಪ ಅವ್ರು ಇದ್ದಾರೆ, ಕೃಷ್ಣಪ್ಪ ಅವ್ರು ಇದ್ದಾರೆ, ಅವರು ಬರ್ತಾರೆ, ಅವರ ಇದರಿಂದಲೇ ನಾವು ಪೂಜೆ ಮಾಡಬೇಕು, ಎಲ್ಲರೂ ಬರಬೇಕು, ಈ ಪೂಜೆಗೆಲ್ಲ ನೆರವೇರಿಸ್ಕೊಡ್ಬೇಕು, ಎಲ್ಲ ಶಾಸಕರು ಬರಬೇಕು, ಅವ್ರಿಗೆ ಲೆಟ್ರ್ ಕಳಿಸ್ತೀವಿ, ಬರಲೇಬೇಕು, ಪೂಜೆ ಯಶಸ್ವಿ ಮಾಡಬೇಕು.
ಕಮಿಷನರ್ ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಳಕ್ ಆಗ್ತಾ ಇಲ್ವಾ? ಇಲ್ಲಿ ಒಂದ್ ಏನೇ ಒಂದು ನಡೆದ್ರು ಇಲ್ಲಿ ನಗರಸಭೆ ಅಧ್ಯಕ್ಷರ ಆಡಳಿತ ಮಾಡೋ ಅಧಿಕಾರಿ ಅಂತ ಹೋಗ್ತಿದ್ರು ಅಧಿಕಾರಿ ನಮ್ಮ ಕಮಿಷನರ್ ಏನ್ ಮಾಡ್ತಾರೆ, ನಮ್ಗೆ ಏನೋ ಒಂದು ಮಾಹಿತಿ ಕೊಡಿದ್ರೆ ಬರೀ ಶಾಸಕರು ಹೇಳ್ದಂಗೆ ಕೇಳ್ತಾವ್ರೆ, ವಿನ ಅಧ್ಯಕ್ಷರ ಹತ್ರ ಮಾತಾಡ್ಬೇಕು ಡಿಸ್ಕಸ್ ಮಾಡ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇಲ್ಲ ಅವ್ರಿಗೆ. ಇಂಥ ಜವಾಬ್ದಾರಿ ಇಲ್ದಾಗ ನಾವೇನ್ಕಿರ್ಬೇಕು ಇಲ್ಲಿ? ನಾವು ಚುನಾಯಿತ ಪ್ರತಿನಿಧಿಗಳಲ್ವಾ, ನಮ್ಗೆ ನಾವು ಓಟ್ ಹಾಕಿ ಕೆಲ್ಸ್ಕೊಂಬಂದು ನಾವು ಅವ್ರ ಕೆಲ್ಸಗಳು ಮಾಡ್ಕೊಡ್ಬೇಕು ಅನ್ನೋದು ನಮ್ಗೆ ಜವಾಬ್ದಾರಿ ಇರಲ್ವಾ? ಅವ್ರು ಕೇಳಿದಾಗ ನಾವೇನು ಮಾಡ್ಕೊಡೋ ಅಂತ ಪರಿಸ್ಥಿತಿ ಬಂದಾಗ ನಾವು ಇನ್ನೇನು ಮಾಡಬೇಕು? ನಮ್ಮದೇ ಆದ ಅಧಿಕಾರಿಗಳವೇ, ನಾವು ಅದು ಚಲಾಯಿಸ್ತೀವಿ, ನಾವು ಮಾಡ್ತೀವಿ. ಸರಿ, ಕೊನೆಗೂ ಕಾವೇರಿ ನೀರು ಕೊಡ್ತೀರಾ ಇಲ್ವಾ? ಕಾವೇರಿ ನೀರು ಕೊಟ್ಟೇ ಕೊಡ್ತೀರಿ. ಈಗೇನು ಎಲ್ಲ ವಾರ್ಡ್ಗಳಿಗೂ 13 ವಾರ್ಡ್ಗೂ ಪೈಪ್ ಲೈನ್ ಆಗಬೇಕು, ಕಾವೇರಿ ನೀರು ಕೊಡಬೇಕು ಅಂತ ನಮ್ಮ ಆಸೆ ಇತ್ತು. ಈಗ ಆದ್ರೂ ಅವ್ರು ಪೂಜೆ ಮಾಡಬೇಕು ಅಂತ ಅವ್ರೆ, ಸರಿ ಇವಾಗ ಎಷ್ಟಾಗಿದೆ ಅಷ್ಟು ನೋಡ್ಬಿಟ್ಟು ನಾವು ಪೂಜೆ ಮಾಡೋದಕ್ಕೆ ನಾವು ಮಾಡ್ತೀವಿ. ನಿನ್ನೆ ಕಮಿಷನರು ಏಕಾಏಕಿ ಮೀಟಿಂಗ್ ಕರೆದು ಅಧ್ಯಕ್ಷರ ಗಮನಕ್ಕೆ ತರದಿರೋ ನಾನು MLA ಮಾತು ಕೇಳಿಕೊಂಡು ಮೀಟಿಂಗ್ ಕರೆದುಬಿಟ್ಟು ಅಧ್ಯಕ್ಷರು ಎಲ್ಲರೂ ಮೀಟಿಂಗು ಎಲ್ಲ ಮೆಂಬರ್ಗಳಿಗೂ ಲೆಟ್ರ್ ಕಳಿಸಿ ಇಂಥ ದಿನ ಮೀಟಿಂಗು 3 ಗಂಟೆಗೆ ಅಂತ ಹೇಳಿಬಿಟ್ಟು ಮೀಟಿಂಗ್ ಕರೆದಿದ್ದಾರೆ. ಆ ಲೆಟ್ರಿಗೆ ಗೌರವ ಕೊಟ್ಟು ಎಲ್ಲ ಕೌನ್ಸಿಲರ್ಗಳು ಬಂದು ಮೀಟಿಂಗ್ ಅಟೆಂಡ್ ಆಗಿದ್ದಾರೆ. ಅಧ್ಯಕ್ಷರು ಕೇಳಿದ್ದಾರೆ ಅವ್ರಿಗೆ, ನಮ್ಮ ಗಮನಕ್ಕೆ ಬರ್ದಿರೋನೇ ನೀವು ಮೀಟಿಂಗ್ ಕರೆದಿದ್ದೀರಾ, ಈ ಸರೋಯ್ತಾ ಅಂತ ಕೇಳಿದ್ದಕ್ಕೆ, ನನಗೆ ಶಾಸಕರ ಒತ್ತಡ ಇರೋದ್ರಿಂದ ಶಾಸಕರು ನಮಗೆ ಹೇಳಿರೋದ್ರಿಂದ ನಾನು ಮೇಡಮ್ ಕರೆದಿದ್ದೀನಿ ಡಿಸ್ಕಸ್ ಮಾಡೋದಕ್ಕೆ ಕರೆದಿದ್ದೀನಿ, ಅದು ತುಂಬ ನನಗೆ ಪ್ರೆಷರ್ ಇತ್ತು ಅಂತೇಳ್ಬಿಟ್ಟು ಅವರೇ ಹೇಳಿದ್ದಾರೆ. ಎಷ್ಟೇ ಪ್ರೆಷರ್ ಇರಲಿ ನಮಗೆ ನೀವು ತಿಳಿಸ್ಬೇಕಾಗಿತ್ತಲ್ಲ ನೀವು ಅಂತೇಳಿದ್ದಕ್ಕೆ ಫೋನ್ ಮಾಡಿದ್ದೀವಿ ನೀವು ಎತ್ತಲಿಲ್ಲ ಅಂದಿದ್ದಕ್ಕೆ, ಬೇರೆ ಕೆಲಸಕ್ಕೆಲ್ಲನೂ ಅವರು ನಮ್ಮ ಮನೆ ಹತ್ರನೇ ಬಂದುಬಿಟ್ಟು ನೀವು ಏನು ಬೇಕೋ ಎಲ್ಲ ಮಾತಾಡಿಕೊಂಡು ಫೈಲ್ಗಳಿಗೆಲ್ಲ ಓಕೆ ಮಾಡಿಸ್ಕೊಂಡು ಬರ್ತಾಯಿದ್ರಲ್ಲ, ಇಷ್ಟು ತುರ್ತಾಗಿ ಮಾಡೋ ಕೆಲಸ ಏನಿತ್ತು ನಮಗೆ ಅಗೌರವ ಅದಾಗಿ ನೀವು ನಡ್ಕೊತಾ ಇದ್ದೀರಾ ಅಂತೇಳಿದ್ದಕ್ಕೆ, ಹೌದು ನಾನು ಅಗೌರವಾಗಿ ನಡ್ಕೊತಾ ಇದ್ದೀನಿ, ನಾನು ಶಾಸಕರು ಹೇಳಿದಂಗೆ ನಾನು ಕೇಳಬೇಕಾಗಿರೋ ಪರಿಸ್ಥಿತಿ ಬಂದಿದೆ, ಆ ಪರಿಸ್ಥಿತಿ ನಾನು ಮೀರೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರವಾಗಿ ನಾನು ಕರೆದಿದ್ದೀನಿ ಇವಾಗ ಏನು ಇವಾಗ ಅಂತೇಳಿದ್ದಕ್ಕೆ, ಅಧ್ಯಕ್ಷರು ಇಲ್ಲಿ ಇರೋ ಮೆಂಬರ್ಗಳು 19 ಜನ ಮೆಂಬರ್ಗಳು ಅವರು ಕಾಂಗ್ರೆಸ್ ಅವರು ಬಂದಿದ್ದರು, ಎಲ್ಲ ಕೌನ್ಸಿಲರ್ಗಳು 31 ಜನ ಮೆಂಬರ್ಗಳು ಬಂದಿರುವಾಗ ನಾವು ಬಾಯ್ಕಾಟ್ ಮಾಡ್ತೀವಿ ಅಂದಿದ್ದಕ್ಕೆ, ಮಹಾರಾಜವಾಗಿ ನೀವು ಮಾಡ್ಕೊಳ್ಳಿ ನೀವು ಬಾಯ್ಕಾಟು ಅಂತೇಳಿದ್ದಕ್ಕೆ, ಸರಿ ಇವ್ರು ಈಜಕ್ಕೆ ಬರೋವಾಗ ಧಿಕ್ಕಾರ ಕೂಗಿದ್ದಾರೆ, ಇಲ್ಲೆಲ್ಲ ನೀವು ಧಿಕ್ಕಾರ ಕೂಗಬಾರ್ದು ನೀವು ಆಚೆಗೆ ಎದ್ದೋಗಿ ತಳ್ಳಿ ಆಚೆಗೆ ಅಂತೇಳ್ಬಿಟ್ಟು ಕೌನ್ಸಿಲರ್ ಹೇಳಿದ್ದಕ್ಕೆ, ನಗರಸಭೆ ಕಮಿಷನರ್ ಹೇಳಿರೋದಕ್ಕೆ, ಇವರು ಬಂದು ಹೇಳಿರು ಆಚೆಗೆ ಹೋಗಿ ಅಂದಕ್ಕೆ, ಇವ್ರು ಯಾರು ಹೇಳೋದಕ್ಕೆ, ನೀವು ಯಾರು ಹೇಳೋದಕ್ಕೆ, ನೀವು ಅಧಿಕಾರಿ ನಾವು ಚುನಾಯಿತ ಪ್ರತಿನಿಧಿಗಳು ನೀವು ಯಾಕೆ ಆಚೆಗೆ ತಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಹೌದು ನನಗೆ ಅಧಿಕಾರ ಇದೆ ನಾನು ಹೇಳ್ತಾ ಇದ್ದೀನಿ ಅಂತೇಳ್ಬಿಟ್ಟು ಅವರು ಆಚೆಗೆ ತಳ್ಳಿದ್ರು. ಆಚೆಗೆ ತಳ್ಳಿ ಅಂದಾಗ ಇವರಾಗಿ ಇವರೇ ಗೋಯಂಟಕ್ಕೆ ಬಂದು ಆಮೇಲೆ ಮಾರನೇ ದಿನ ನಾವು ಅವತ್ತು ಸಾಯಂಕಾಲನೇ ಎಲ್ಲ ನಾವು ಕುತ್ಕೊಂಡು ಚರ್ಚೆ ಮಾಡಿ, ಇಲ್ಲ ನಾಳೆ ಅಧಿಕಾರಿಗಳನ್ನ ಯಾರನ್ನೂ ಬಿಡೋದು ಬೇಡ, ಬೀಗ ಹಾಕಬೇಕು ಅಂತೇಳ್ಬಿಟ್ಟು ರಾತ್ರಿನೇ ಬೀಗ ಹಾಕಿದ್ವಿ. ಬೆಳಗ್ಗೆ SP ಫೋನ್ ಮಾಡಿದ್ರು, ಬೀಗ ಯಾವುದೇ ಕಾರಣಕ್ಕೂ ನೀವು ಗೌರ್ಮೆಂಟ್ ಆಫೀಸ್ಗೆ ನೀವು ಬೀಗ ಹಾಕಬಾರ್ದು, ಬೀಗ ತೆಗೀರಿ ಅಂತೇಳ್ಬಿಟ್ಟು, ಇಲ್ಲ ಸರ್ ಈ ಥರ ಹೇಳಿದ್ದಾನೆ ಅಂತೇಳ್ಬಿಟ್ಟು ಅವರು ಹೇಳಿದ್ರು. ಆಮೇಲೆ 1 ಅವರು ನೀವು ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳ್ಬಿಟ್ಟು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು, ಬೇರೆಯವ್ರಿಗೆಲ್ಲ ಹೇಳಿದ್ವಿ. ಸರ್ಕಲ್ ಇನ್ಸ್ಪೆಕ್ಟ್ರ್ ಮಾಡಿದ್ರು, ಯಾವುದೇ ರೀತಿಯಾಗಿ ಇದು ಮಾಡೋದಕ್ಕೆ ಹೋಗಬೇಡಿ, ಬೀಗ ತೆಗೀರಿ ಅಂತೇಳ್ಬಿಟ್ಟು ನಾವು ತೆಗಿಬೇಕು ಅಂತೇಳ್ಬಿಟ್ಟು ಸಹ ಸ್ಟೇಷನ್ ಕಡೆಯಿಂದನೂ ಸ್ಟೇಷನ್ ಹತ್ರ ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಏಕಾಏಕಿ ಇವರೇ ಅವ್ರಿಗೆ ಪಾಲನೆ ಮಾಡಿದ್ದಾರೆ. ಇದೇ ಕಮಿಷನರೇ ಬೀಗ ಹೊಡೆದು ಒಳಗಡೆ ಬಂದಿದ್ದಾರೆ, ಒಳಗಡೆ ಬಂದು ದೌರ್ಜನ್ಯವಾಗಿ MLA ಇದ್ದಾರೆ MP ಇದ್ದಾರೆ ಅಂತೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಇವರು ಈ ಥರ ಮಾಡ್ತಾ ಇದ್ದಾರೆ. ಇವರು ಏಕೋ ಇಲ್ಲಿ ನಗರಸಭೆಗೆ 2 MLAಗಳಿದ್ದಾರೆ, ಒಂದೇ MLA ಪರಿಗಣನೆ ತೆಗೆದುಕೊಂಡೆ, ಇದಕ್ಕೆ MP ಗೊತ್ತಿಲ್ಲ, ಇದು ಸುಮ್ಮನೆ ನಾವು ಹೇಳ್ಕೊಬೋದಷ್ಟೇ, MPನೂ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತೇಳ್ಬಿಟ್ಟು ಇಂಥ MPಗಳು ಇಂಥ ಕಚ್ಚಡ ಕೆಲಸಕ್ಕೆಲ್ಲ ನಾನು ಕೈ ಹಾಕೋ ಅವರೆಲ್ಲ, ಅವರೇ ಒಂದು ಘನತೆ ಗೌರವ ಅನ್ನೋದು ಇದೆ ಅವ್ರಿಗೆ, ಆ ಘನತೆ ಗೌರವನೆಲ್ಲ ಹಾಳು ಮಾಡೋದಕ್ಕೆ ಇವರು ಇದು ಮಾಡ್ತಾ ಇರೋದು. ಅದನ್ನು ಈತನೇ ಉಪಯೋಗಿಸ್ಕೊಂಡು ಇಲ್ಲಿ ದೌರ್ಜನ್ಯ ಮಾಡಿ ಇಲ್ಲಿ ಆಡಳಿತ ಇಟ್ಕೊಂಡ್ರೆ ನಮಗೆ ಸರೋ ಬಿಡುತ್ತೆ ಅಂತೇಳ್ಬಿಟ್ಟು ಅಧ್ಯಕ್ಷರನ್ನ ಖಂಡನೆ ಮಾಡಬೇಕು, ಇಲ್ಲಿ ಚುನಾಯಿತ ಪ್ರತಿನಿಧಿಗಳು BJP ಅವ್ರನ್ನ ಖಂಡನೆ ಮಾಡಬೇಕು, ಇಲ್ಲಿ ನಾನು ಅಧಿಕಾರ ನಡೆಸಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಈ ನಗರಸಭೆನ ಹಾಳು ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಒಂದೇ ಇದಾಗಿ ನೋಡಬೇಕು ಅಂತೇಳ್ಬಿಟ್ಟು, ಆದರೆ ಅಭಿವೃದ್ಧಿ ಕೆಲಸದಲ್ಲಂತೂ ಇವರು 4.5 ವರ್ಷದಿಂದ ಯಾವುದೂ ಇರಲಿಲ್ಲ. ಕಾವೇರಿ ನೀರು ವಿಚಾರ ಬಂದಾಗ 2008ರಿಂದನೂ ಇಲ್ಲಿ ಯಾವುದೇ ಒಂದು MPಗಾಗಲಿ ಶಾಸಕರಿಗಾಗಲಿ ಇಲ್ಲ ಇಲ್ಲಿರೋ ನಗರಸಭೆಯವ್ರಿಗಾಗಲಿ ಏನೂ ಇಲ್ಲ, ಸಲ್ಲಬೇಕಾಗಿರೋದೇನೂ ಇಲ್ಲ.
ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಬರೋ ಆರು ಊರಿಗೂ ನಾಗರಿಕರಿಗೆ ಸಲ್ಲಬೇಕೇ ಹೊರತು ಇದನ್ನು ಕ್ರೆಡಿಟು ಯಾವುದೇ ಅಧಿಕಾರಿ ಪ್ರತಿನಿಧಿಗೆ ಎಲ್ಲನೂ ಚುನಾಯಿತ ಪ್ರತಿನಿಧಿಗೇನು ಸಲ್ಲಬೇಕಾಗಿರೋದೇನಿಲ್ಲ. 2008ರಲ್ಲಿ ಯಡಿಯೂರಪ್ಪ ಅವರು ಇದಕ್ಕೆ ಕಾವೇರಿ ನೀರು ಸ್ಯಾಂಕ್ಷನ್ ಮಾಡಿದ್ದು ಅವರು. ಆ ಸ್ಯಾಂಕ್ಷನ್ ಮಾಡಬೇಕಾದ್ರೆ 75% ಬೈಕಾನವ್ರಿಗೆ ಸಲ್ಲಬೇಕಿತ್ತು. ಯಾಕಂದರೆ ಬೈಕಾನವರು ಈ ನಗರಸಭೆ ವ್ಯಾಪ್ತಿಯಲ್ಲಿ ಬರೋ ಆರೂರ್ಗೂ 250-300 ಬೋರ್ವೆಲ್ಗಳು ಪೊಲ್ಯೂಷನ್ ಆಗಿತ್ತು. ಪ್ರತಿಯೊಂದು ಪೊಲ್ಯೂಷನ್ ಬೋರ್ವೆಲ್ ಆಗಿರೋದು ನೀರು ಟೆಸ್ಟಿಂಗ್ ಕೂಡ ಲ್ಯಾಬ್ ಎಲ್ಲ ನಮ್ಮ ಹತ್ರ ರೆಕಾರ್ಡ್ಸ್ ಇವೆ. ಇದು ಮೊನ್ನೆ ಮೀಟಿಂಗಲ್ಲೂ ನಮ್ಮ ಎಕ್ಸ್ಎಂಎಲ್ಎ ಅವರು ಹೇಳಿದ್ದಾರೆ, ಆ ರೆಕಾರ್ಡ್ಸ್ ಇದೆ. ಆದರೆ ಇವ್ರಿಗೆ ಅದನ್ನು 4.5 ವರ್ಷದಿಂದ ಇಲ್ದಿರೋ ತುರ್ತು ಇವಾಗಲೇ ನಾನು ನೀರು ಬಿಡಬೇಕು ಅನ್ನೋದೇನು ಇಲ್ಲಿ ಬೇಕಾಗಿರಲಿಲ್ಲ. ನಾನೇ ಲೆಟ್ರ್ ತಂದುಬಿಟ್ಟಿದ್ದೀನಿ, KDB BWSSB ಹೋಗಿದ್ದೀನಿ, ನಾನೇ ಲೆಟ್ರ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡು ಬರ್ತಾ ಇದ್ದ. ಇದನ್ನು ಸಲ್ಲಬೇಕಾಗಿರೋದು ನಾಗರಿಕರಿಗೆ ಹೊರತು, ನಗರಸಭೆ ಇರೋ ಮತದಾರರಿಗೆ, ನಗರಸಭೆ ಇರೋ ಜನಗಳಿಗೆ ಹೊರತು MLAಗಲ್ಲ. MLAಗಲ್ಲ. ಈ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಅಭಿವೃದ್ಧಿ ವಿಚಾರದಲ್ಲಿ ಆನೇಕಲ್ ತಾಲೂಕಿಗೆ MLA ಹೊರತು ಕಾಂಗ್ರೆಸ್ ಏಜೆಂಟ್ಗಳಿಗೆ, ಈ ಕಾಂಗ್ರೆಸ್ಸಲ್ಲಿರೋ ಪ್ರತಿನಿಧಿಗಳಿಗೆ MLA ಅಂತ ಅಲ್ಲ. ಇವ್ರು ಮಾಡ್ತಾ ಇರೋದೇನು ಅಂದರೆ ಕಾಂಗ್ರೆಸ್ ಪ್ರತಿನಿಧಿಗಳಿಗೆ ನಾನು MLA, ಜನಗಳಿಗೆ ಸಾರ್ವಜನಿಕರಿಗೆಲ್ಲ ಅಂತ ಹೇಳ್ಬಿಟ್ಟು ತಡ್ಕೊತಾ ಇದ್ದಾರೆ. ನಗರಸಭೆಗೊಂದ್ಸಲ SCP ಗ್ರಾಂಟ್ 2.5 ಕೋಟಿ ರೂಪಾಯಿ ಬಂದಿತ್ತು. 2 ಕೋಟಿ ರೂಪಾಯಲ್ಲಿ 31 ಜನ ಕೌನ್ಸಿಲರ್ ಇಲ್ಲಿದ್ದಾರೆ. 31 ಜನ ಕೌನ್ಸಿಲರ್ಗಳಿಗೂ ಹಂಚಬೇಕಾಗಿತ್ತು ಅದನ್ನ. ಆದರೆ ಇವರೇನು ಮಾಡಿದ್ದಾರೆ, ಕಾಂಗ್ರೆಸ್ ಕೌನ್ಸಿಲರ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಹಂಚಿ ಅವ್ರ ಕಡೆಯಿಂದ ನಂದೇ ದುಡ್ಡು ಅಂತ ಹೇಳಿಬಿಟ್ಟು ಇದೇ ನಗರಸಭೆಯಲ್ಲೇ ದುಡ್ಡು ಡ್ರಾ ಮಾಡಿದ್ರು. ಆಮೇಲೆ 15 ಬೋರ್ಗಳು 18 ಬೋರ್ಗಳು MLA ಕಡೆಯಿಂದ ನಾನೇ ಹಾಕ್ಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲ ವರ್ಕೌಟ್ ಎಲ್ಲ ತೆಗೆದುಕೊಂಡು ಎಲ್ಲ ಇದು ಮಾಡಿಕೊಂಡು ನಮ್ಮ ನಗರಸಭೆಯಲ್ಲ ಡ್ರಾ ಮಾಡಿದ್ರು. ಇವನ್ನೆಲ್ಲ ಈಚೆಗೆ ತೆಗೆದ್ರೆ ಅಂದರೆ ಇಲ್ಲೇ ಇರೋ ಅಧಿಕಾರಿಗಳು ಒಬ್ಬರು ಇರೋದಿಲ್ಲ, ಸಸ್ಪೆಂಡೇನಾ. ಇವ್ ಲೋಕಾಯುಕ್ತ ಒಂದು ಗಾನ ಇದ್ದಿದ್ರೆ ಇವರೆಲ್ಲ ಲೈನಾಗಿ ಹೋಗ್ತಾ ಇದ್ರು ನಮ್ಮ ನಗರಸಭೆಯಲ್ಲಿರೋ ಅಧಿಕಾರಿಗಳು. ನಾನು ಊರಲ್ಲಿ ಒಂದು ಪ್ರತಿನಿಧಿ ಆದ್ರೂ ಲೋಕಾಯುಕ್ತ ಎಂಥ ಸ್ಟ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ನಾನು ಅಧ್ಯಕ್ಷನಾಗಿರೋ ಇರೋದಕ್ಕಿಂತ ಮುಂಚೆನೆ ನಾನೊಬ್ಬ ಸೆಕ್ರೆಟ್ರಿನ ಲೋಕಾಯುಕ್ತದಲ್ಲಿ ಇಡ್ಕೊಟ್ಟು ಅವ್ರು ಸಸ್ಪೆಂಡ್ ಮಾಡಿದವ್ರು ನಾನು ವೆಂಕಸಾಮ ರೆಡ್ಡಿ ಅನ್ನೋನ್ನ. ನಾನು ಜಾತಿ ಮನೋಭಾವ ನೋಡೋದಕ್ಕೆ ಹೋಗೋದಿಲ್ಲ. ನಮಗೆ ಊರು ರಕ್ಷಣೆ ಯಾರು ಮಾಡ್ತಾರೋ ಅವ್ರಿಗೆ ಬೇಕಾಗಿರೋದು. ಇವ್ರು ಈ ಥರ ಮಾಡಿಬಿಟ್ಟು ಇಲ್ಲಿ ಅಧಿಕಾರ ಚಲಾಯಿಸಬೇಕು ಅಂದರೆ ಒಂದೇ ಒಂದು ದೃಷ್ಟಿಯಿಂದನೂ ನಮ್ಮ BJP ಕೌನ್ಸಿಲರು ಅಧ್ಯಕ್ಷರಿಗೆ ಯಾವುದೇ ಮರ್ಯಾದೆ ಇಲ್ದಿರ ಅವರು ಇದು ಮಾಡ್ತಾ ಇದ್ದಾರೆ. ಅದನ್ನು ಅಕ್ಕಡೆ ಬೆಬ್ಗೋಡಿ ನಗರಸಭೆ ವ್ಯಾಪ್ತಿಯಾಗಿ ನಾವೆಲ್ಲರಿಗೂ ಖಂಡಿಸ್ತಾ ಇದ್ದೀವಿ ಅದನ್ನು. ಅದನ್ನು ಮಾತ್ರ ನಗರಸಭೆ ಬೀಗ ಹಾಕಿದ ವಿಚಾರ ನಿನ್ನೆ ಕಮಿಷನ್ ಅವರು ಒಂದು MLA ಶಿವಣ್ಣ ಅವರ ಏಜೆಂಟಾಗಿ ವರ್ತನೆ ಮಾಡ್ತಿರೋದು, ಕಾಂಗ್ರೆಸ್ ಏಜೆಂಟಾಗಿ ವರ್ತನೆ ಮಾಡ್ತಾಯಿದ್ದಾರೆ. ಯಾಕಂದರೆ ಇಲ್ಲಿನ ಅಧ್ಯಕ್ಷರು ಒಬ್ಬ ದಲಿತ ಮಹಿಳೆ ಅಂತ ವಿಜಯ ಮಂಜುನಾಥ್ ಅವರಿದ್ದಾರೆ ಪಾಪ, ಅವರಿಗೂ ಜನಗಳು ಓಟ್ ಹಾಕಿ ಗೆದ್ದಿರೋ 1 ಲಕ್ಷ ಮತದಾನ ಅಂತ ನಗರಸಭೆಯಲ್ಲಿ ಅವ್ರಿಗೆ ಅವಮಾನ ಮಾಡಬೇಕು. ಅಭಿವೃದ್ಧಿ ಕೆಲಸ ಮಾಡಬೇಕಂತ ಎಲ್ಲರೂ ಇಷ್ಟ, ಎಲ್ಲರೂ ಜನ ಓಟ್ ಹಾಕಿರೋದೇನು ಅಭಿವೃದ್ಧಿ ಕೆಲಸ ಮಾಡಬೇಕು. ಆಯ್ತು ಅವ್ರನ್ನ ಗಣನೆಗೆ ತಗೊಂಡು ಶಾಸಕರು ನೋಡಮ್ಮ ಈ ಥರ ಯಾವುದೇ ನೀವೊಂದು ಪಕ್ಷದಲ್ಲಿ ನಾವು ಪಕ್ಷದ ಇಬ್ಬರು ಜೊತೆಯಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಒಂದು ಗಣ್ಯ ವ್ಯಕ್ತಿ, ಒಬ್ಬ ತಾಲೂಕಿನ ಶಾಸಕರು ಒಂದು ದೊಡ್ಡ ಸ್ಥಾನ ಮುಂದಿನ ಸ್ಥಾನದಲ್ಲಿ ಇರುವವರು ಒಂದು ಗೌರವವಾಗಿ ನೋಡ್ಕೊಬೇಕು. ನೋಡಮ್ಮ ಈ ಥರ ಬರ್ತಾ ಇದೆ, ಇಟ್ಟು ಇಬ್ಬರು ಸೇರಿ ಅಭಿವೃದ್ಧಿ ಮಾಡೋಣ, ಸರ್ಕಾರ ಬರ್ತದೆ ಹೋಗ್ತದೆ, ಅದು ಬೇರೆ, ಅಭಿವೃದ್ಧಿ ಬೇರೆ ಸರ್ಕಾರ ಬೇರೆ. ಒಂದ್ಸಾರಿ ನಾವು ಬರ್ತೀವಿ, ಮತ್ತೆ ನೀವು ಬರ್ತೀವಿ, ಜೊತೆಯಲ್ಲಿ ಹೋಗಿ ಮಾಡೋಣ ಅಂತ ಒಂದು ಜ್ಞಾನ ಇಲ್ಲ ಅವರಿಗೆ. ಬೇಗ ಹಾಕಿ ನಮ್ಮ ಹತ್ರ ಅಧಿಕಾರ ಇದೆ ಅಂದ್ಬಿಟ್ಟು ಪಾಪ ಆಯಮನ್ ಮೇಲೆ ದಬ್ಬಾಳಿಕೆ ಮಾಡೋಣ. ನಮ್ಗೆ ವಿಚಾರಗೇನಾಗ ಗೊತ್ತಿಲ್ಲದೇ ಇವ್ರು ಕಮಿಷನರ್ ಏನು ಎರಡೇ ದಿನದಲ್ಲಿ ಏನು ಇವತ್ತು ನೋಟಿಸ್ ಕೊಟ್ಬಿಟ್ಟು ನಾಳೆ ಪೂಜೆ ಮಾಡಬೇಕು. ಎಲ್ಲಿ ಒಂದು ಕನಿಷ್ಠ ಒಂದು ವಾರ ಆದರೂ ಟೈಮ್ ಇಲ್ಲ, ಎರಡೇ ದಿನದಲ್ಲಿ ಪೂಜೆ ಮಾಡಬೇಕು. ಅದೇನೋ ಕೂಡ ಕನ್ನಡ ಬಂದ್ಬಿಡುತ್ತೆ, ನಮ್ಗೆ ಹೆಸರು ಬರಬೇಕು. ಅದು ಹೆಸರು ಬರೋದಕ್ಕೆ ಇವರು ಹಣೆ ಬರದಲ್ಲಿ ಆಗೋದಿಲ್ಲ. ಇಡೀ ಹೆಬ್ಬೋಳಿ ಜನತೆ ಗೊತ್ತಿದೆ, ಬೈಕನಿಂದ ಇವರು ಹೆಬ್ಬೋಳಿ ನಗರಸಭೆ ಅಂತರ್ಜಲ ಹಾಳಾಗಿರೋದ್ರಿಂದ ಬೈಕನವ್ರಿಗೆ ನಾವು ಸ್ಟ್ರೈಕ್ ಮಾಡಿದಾಗ ಬೈಕನವ್ರು ಎದುರುಕೊಂಡು ಆಮೇಲೆ ಇದೇ BJP ಗೌರ್ಮೆಂಟಲ್ಲಿ ಇರಬೇಕಂತ ಅವರು ಅಲ್ಲಿ ಬಂದು ಅವರು ಕಿರಣ್ ಮುಜಿದವರು ಸರೆಂಡರ್ ಆಗಿ ಇಲ್ಲ ನಾವು ನೀರು ನಮ್ಮ ಕಡೆಯಿಂದ ತುಪ್ಪಾಗಿದೆ ಹೆಬ್ಬೋಳಿಗೆ ನಾವು ನೀರು ಕೊಡಬೇಕಂತ ಹೇಳ್ಬಿಟ್ಟು ಬೈಕನ ನೀರು ಕೊಡ್ತಾ ಇರೋದು. ಅದನ್ನು ದಯವಿಟ್ಟು ಎಲ್ಲ ಹೆಬ್ಬೋಳಿ ನಗರಸಭೆ ಗೊತ್ತಿದೆ ಇವರು ಈಗ ಲೆಟರ್ ತಂದಿರೋದು ಅವ್ರಿಗೆ ಇಲ್ಲ ಲೆಟರ್ನ ತಂದುಬಿಟ್ಟಿದ್ದೀನಿ ಅಂದ್ಬಿಟ್ಟು ನಾವು ನಾವೇ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಹೇಳೋದು ತುಂಬ ಸುಳ್ಳು ಇದೆ. ಜನಗಳಿಗೆ ಈ ಥರ ತಪ್ಪುದಾರಿಯನ್ನು ಹೇಳ್ಕೊಂಡು ಹೋಗೋದು ಸರಿಯಲ್ಲ. ನಿಮ್ಮ ಶಾಸಕರಿಗೆ ಇದು ಗೌರವ ತರುವಂಥ ವಿಚಾರ ಅಲ್ಲ ಅಂತ ಹೇಳ್ತಾ ಈ ಪೂಜೆನ ನಾವು ನಗರಸಭೆ ಅವ್ರಿಗಿಂತ ಒಂದು ದಿನ ಮೊದಲೇ ಅಧ್ಯಕ್ಷರು ನಾಳೆ ಪತ್ರಸಭೆ ಕರೆದು ಪೂಜೆ ಮಾಡ್ತೇನೆ ಅಂತ ಹೇಳ್ತಾರೆ. ಅದು ಮಾತಾಡಿ ನಾನು ನಗರಸಭೆಯಲ್ಲಿ ಪೌರಾಯುಕ್ತರಾದಂಥ ನರಸಿಂಹಮೂರ್ತಿ ಅವರು ಅಧ್ಯಕ್ಷರಿಗೆ ಗೊತ್ತಿಲ್ಲದಿರ ಮೊನ್ನೆ ಸಾಯಂಕಾಲ ಒಂದು ಮೀಟಿಂಗ್ ಅಧ್ಯಕ್ಷರ ಗಮನಕ್ಕೆ ಹೋಗಲಿಲ್ಲ, ಏನು ಹೋಗಲಿಲ್ಲ, ಎಲ್ಲ ಮೆಂಬರ್ಗಳಿಗೂ ಲೆಟ್ರ್ ಬಂದಿತ್ತು. ನಾವೇನೋ ತೃಪ್ತಿ ಇರ್ಬೋದು ಅಂದ್ಬಿಟ್ಟು ಬಂದಿವಿ. ಬಂದು ನೋಡಿದ್ರೆ ಶಾಸಕರು ಸನ್ಮಾನ್ಯ ಶಾಸಕರು ಕರೆದಿದ್ದಾರೆ ಪೂಜೆಗಳಿಗೆ ಮಾತಾಡೋಕ್ಕೆ, ಅದರಿಂದ ಮೀಟಿಂಗ್ ಕರೆದಿದ್ದೀನಿ. ನಮ್ಮ ಗಮನಕ್ಕೆ ಯಾವುದೇ ಒಂದು ಪೂಜೆ ಬರಲಿಲ್ಲಪ್ಪ, ಇಲ್ಲ MLA ಅವ್ರದ್ದು ಏನಾದರೂ ಅನುದಾನ ಬಂದಿದೆಯಾ ಅಂತ ಕೇಳಿದರೆ MLA ಅವ್ರದ್ದಲ್ಲ, ನಗರತ್ತ ಅನ್ನೋದು
ಪೂಜೆ ಕಾವೇರಿ ನೀರದ ಪೂಜೆ ಅಂತ ಹೇಳಿದರು. ನಾವು ಈಗಾಗಲೇ ಕಾವೇರಿ ವಾಟರ್ದು ಇನ್ನೇನು ಸುಮಾರು ವರ್ಷಗಳಿಂದ ಓಡಾಡ್ಕೊಂಡೆ ಬರ್ತಾ ಇದ್ದೀವಿ. ಆದರೆ ಅಧ್ಯಕ್ಷರನ್ನ ಒಂದು ಗಣನೆಗೆ ತೆಗೆದುಕೊಂತೀರ, ಇವರು ಏಕಾಏಕಿ ಮೀಟಿಂಗ್ ಕರೆಯೋದು ಎಲ್ಲಿ ಯಾವ ಇದರಲ್ಲಿ ಇಲ್ಲ. ಶಾಸಕರು ಇದ್ರಿಗೆ ಮೂಗು ತೋರಿಸ್ಬಾರ್ದು ಅಂದ್ಬಿಟ್ಟು ನಾವು ಆಲ್ರೆಡಿ ಶಾಸಕರು 47 ಎ ಪ್ರಕಾರ ಅವ್ರು ಯಾವುದೇ ಒಂದು ನಗರಸಭೆಯಲ್ಲಿ ಒಂದು ಮೀಟಿಂಗ್ ಕರೆಯೋಂಗಿಲ್ಲ. ಅಧ್ಯಕ್ಷನ ಗಣನೆಗೆ ತೆಗೆದುಕೊಬೇಕು, ಇಲ್ಲಾದರೆ ಅಧ್ಯಕ್ಷರನ್ನ ಕರೆಸ್ಕೊಬೋದಾಗಿತ್ತು. ಯಾಕೆಂದರೆ ಅಧ್ಯಕ್ಷರು ಹೋಗೋದಿಲ್ಲ ಅಂತೇಳಿ ಒಂದು ಫೋನ್ ಮಾಡಿಬಿಟ್ಟು ಬನ್ನಿ ಮೇಡಮ್ ಅವರೇ, ನಾವು ಈ ಥರ ಮಾಡ್ತಾ ಇದ್ದೀವಿ ಪೂಜೆಗಳು ಎಲ್ಲನೂ ಸೇರ್ಕೊಂಡು ಒಟ್ಟಿಗೆ ಮಾಡೋಣ ಅಂತ ಹೇಳ್ಬೋದಾಗಿತ್ತು. ಆದರೆ ಶಾಸಕರು ಇವತ್ತು ಏನು ಅವರ ದುರಾಡಳಿತ ನಡೀತಾ ಇದೆ ಕರ್ನಾಟಕದಲ್ಲಿ ಅದರಿಗೆ ಒಂದು ನಿದರ್ಶನ ಇನ್ನೇನು ತೋರಿಸಿದ್ದಾರೆ. ಅವರು 19 ಪೂಜೆಗಳು ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿದರು. 19 ಪೂಜೆಗಳು ಮಾಡ್ಕೊಳಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಯಾರಿಗೂ ಇಲ್ಲ. ಇವಾಗ ನೀರು ಕೊಡಬೇಕು, 15 ನೀರು ಕೊಡಲಿಲ್ಲ ಅಂದರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಅಧ್ಯಕ್ಷರು ಲೆಟರ್ ಸಮೇತ ಕೊಟ್ಟಿದ್ದಾರೆ ನಮ್ಮ ಇಂಜಿನಿಯರ್ಗಳಿಗೆಲ್ಲ. ಅರ್ಜೆಂಟ್ ತುರ್ತು ಮಾಡಿ, ಇದ್ರಿಗೆ ನೀರಿಗೇನು ಕಾಯಕ್ಕೆ ಹೋಗಬೇಡಿ, ಪೈಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಅವ್ರಿಗೆ ಕಿಂಚಿತ್ತೂ ಇಲ್ಲ. ಈಗ ಪೂಜೆ ಮಾಡಬೇಕು, ನಾವು ನೀರು ತಂದಿದ್ದೀವಿ ಅಂತ ಹೇಳಬೇಕು, ಈ ಓಟ್ಗೋಗು ಅಂದರೆ ಹೆಬ್ಬಗೋಡಿಯಲ್ಲಿರೋ ನಾಗರಿಕರೇನೋ ಮುಟ್ಟಾಡ್ರಲ್ಲ ನನ್ನ ಭಾವನೆ. ಯಾಕೆಂದರೆ 2008 ಓಡಾಡಿದವರು ಹೆಬ್ಬಗೋಡಿ ನಾಗರಿಕರು. ಅಲ್ಲ, ಯಾಕೆ ನಿಮಗೆ ಅವತ್ತಿಂದ ಶಿವಣ್ಣವ್ರಿಗೂ ನಿಮ್ಗೆ ಗುದ್ದಾಟ ಅಂತ, ಇಬ್ಬರಿಗೂ ಗುದ್ದಾಟ ಅಂತ? ಅಲ್ಲ, ಗಣನೆಗೆ ತೆಗೆದುಕೊಂಡ್ರೆ ನಮ್ದೇನು ಗುದ್ದಾಟನೇ ಇಲ್ಲ ಅಲ್ವಾ? ಗಣನೆಗೆ ತೆಗೆದುಕೊಬೇಕಲ್ಲ. ಏಕಪಕ್ಷೀಯ ನಿರ್ಧಾರ, ಯಾರೋ ಒಬ್ಬರು ಹೇಳೋ ಮಾತು ಕೇಳೋದವರು, ಮನೆಗಳಿಗೆ ಕರೆಸ್ಕೊಳೋದು ಅಧಿಕಾರಿಗಳನ್ನ, ಮನೆಯಲ್ಲೇ ಮೀಟಿಂಗ್ ಮಾಡ್ಕೊಳ್ಳಿ. ಯಾಕೆ ನಗರಸಭೆ ಇರಲಿಲ್ವಾ? ಅದೇ ಶಾಸಕರು ಕರ್ಕೊಂಬಂದು ಇಲ್ಲೇ ಮಾತಾಡ್ಬೋದಾಗಿತ್ತಲ್ಲ. ಏ ನಡೀರಿ, ಬರ್ತೀನಿ ಅಲ್ಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಕರ್ಕೊಂಬೋದಲ್ಲ. ಮೊನ್ನೆ ಅವ್ರ ಮನೆಯಲ್ಲಿ ನಡೆದಿರೋದು ಡಿಸ್ಕಸ್ ಏನೇನು ಮಾಡಿದ್ದಾರೆ, ಎಷ್ಟು ಅಧಿಕಾರಿಗಳು ಡಂಕಿ ಹಾಕಿದ್ದಾರೆ ಎಲ್ಲ ಗೊತ್ತು. ಆದರೆ ನಮ್ಮ ಅಧಿಕಾರಿಗಳನ್ನ ಅದೇ ಥರ ಮಾಡಿ ರಾಜಕೀಯ ನಡೀತದೆ ಅನಿಸ್ತಲ್ಲ ಸರ್? ಅಂದರೆ ಎಲೆಕ್ಷನ್ ಗೇಮಿಂಗ್ ಸರ್. ಈಗ ರಾಜಕೀಯ ಅಂತ ನೀರಿಗೆ, ಈ ಅಭಿವೃದ್ಧಿ ಕೆಲಸಗಳಿಗೆ ರಾಜಕೀಯ ಅಂತ ಯಾರು ನಾವು ಯಾರು ಮಾಡೋಕ್ಕೂ ಹೋಗ್ತಾ ಇಲ್ಲ. ಅವ್ರು ರಾಜಕೀಯ ಮಾಡ್ಕೊಂಡ್ರು ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಅಧ್ಯಕ್ಷತೆ ಮಾಡಬೇಕಾದ್ರೆ ನಮ್ಮ ಅಧ್ಯಕ್ಷರೇ, ಬೇರೆ ಏನು ಬಿಟ್ಟು ಇನ್ಯಾರೂ ಮಾಡೋಕ್ಕಾಗೋದಿಲ್ಲ. ಅದು ನಮಗೆ ಸ್ಪಷ್ಟವಾಗಿ ಗೊತ್ತು. ಆದರೆ ಇವರು ಏಕಾಏಕಿ ನಿರ್ಧಾರಗಳಿಂದ ಇವತ್ತು ಹೆಬ್ಬಗೋಡಿ ಅನಾಥ ಆಗ್ತಾ ಇದೆ ಅನ್ನೋದು ನಮಗೆ ಒಂದು ಅನಿಸಿಕೆ. ಓಕೆ ಸರ್, ಮುಂದೆ ಏನು ಮಾಡ್ತೀರಿ ಸರ್ ನೀವು ಅಂತ? ಮುಂದೆ ನಾವು ಈಗ ನಗರ ತಾನಾದ ಏನೇನು ಬಂದಿದೆ ಅಧ್ಯಕ್ಷರು, ಅದರಲ್ಲಿ ಒಂದು ಆ ಕಮಿಟಿಯಲ್ಲಿ ಮೆಂಬರು ಕೃಷ್ಣಪ್ಪ ಅವರು ಶಾಸಕರು ಇದ್ದಾರೆ, ಈ ಭಾಗದ ಶಾಸಕರು ಅವರು ಒಂದು ಮೆಂಬರ್, ಈ ಶಾಸಕರು ಒಂದು ಮೆಂಬರು, ಆಮೇಲಿಂದ ಬಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಒಂದು ಮೆಂಬರ್, 4 ಜನ ಮೆಂಬರ್, ಇದು ಕಮಿಷನರು ಒಂದು ಮೆಂಬರ್, 4 ಜನ ಮೆಂಬರ್ಸ್ ಇರ್ತಾರೆ. ಅಧ್ಯಕ್ಷರು ಈಶ್ವರ್ ಖಂಡ್ರೆ ಅವರು ಇರ್ತಾರೆ, ಅಧ್ಯಕ್ಷತೆ ಅವ್ರದ್ದು. ಆದರೆ ಏಕಾಏಕಿ ಇವರೇ ನಿರ್ಧಾರ ತೆಗೆದುಕೊಂಡು ಇವರೇ ಪೂಜೆಗಳು ಮಾಡಿ ಇವರೇ ಮಾಡ್ತಾರೆ ಅಂದರೆ ಅದರಿಗೆ ನಾವೇನು ಹೇಳಬೇಕಾಗಲಿಲ್ಲ, ಜನತೆನೇ ಹೇಳ್ತಾರೆ, ತಕ್ಕ ಪಾಠನ ಕಲಿಸ್ತಾರೆ ಮುಂದಿನ ದಿನ.